ನೀವ್ ಹೇಳ್ಬೇಕು ಇಂಥವ್ರಿಗೂ ನಾವು ಮಾತಾಡ್ದ ಸಿಂಹ ಚೆನ್ನಾಗಿದೆ ಚೆನ್ನಾಗಿದೆ ಬನ್ನಿ ನೋಡಿ ಅಂತಲ್ಲ, ಇನ್ಮೇಲೆ ನೀವ್ ಹೇಳ್ಬೇಕು ಅಂದ್ರೆ ನಿಮ್ಮ ಮುಖಾಂತರ ಜನಗಳಿಗೆ ಹೋಗುತ್ತೆ, ಆ ಜನಗಳು ಹೇಳ್ಬೇಕು. ಸೊ ನಿನ್ನೆ ಒಂದಷ್ಟು ಫುಲ್ ಶೋಸ್ ಆಗಿದ್ದು, ಇವತ್ತೊಂದಷ್ಟು ಆಗಿದ್ದಾವೆ. ಸೊ ಈ ಆಡಿಯನ್ಸ್ ರೆಸ್ಪಾನ್ಸ್ ಟಿಕೆಟ್ ಕನ್ವರ್ಟ್ ಆಗಿ ಜನ ಥಿಯೇಟರ್ ಬಂದು ಹೌಸ್ಫುಲ್ ಆಗಬೇಕು. ಅಜ್ಜಿ ಮೊಮ್ಮಗ ಇರ್ಬೋದು ಅಥವಾ ಅಪ್ಪ ಮಗನ ಬಾಂಡಿಂಗ್ ಇರ್ಬೋದು ಅಥವಾ ಲವ್ ಎಲಿಮೆಂಟ್ಸ್ ಇರ್ಬೋದು, ಎಲ್ಲ ವರ್ಕ್ ಆಗಿದೆ ಅಂದ್ರೆ ಥಿಯೇಟರ್ ಕುತ್ಕೊಂಡು ನಾನು ಹಿಂಗೆ ನೋಡ್ತಾ ಇರಲಿಲ್ಲ ಸ್ಕ್ರೀನ್ ಹಿಂಗೆ ಆಡಿಯನ್ಸ್ ನೋಡ್ತಾ ಇರ್ಬೋದು. ಸೊ ಎವ್ರಿ ಸಿ ನಾವು ಏನು ಅನ್ಕೊಂಡಿದ್ವಿ ಎಲ್ಲ ವರ್ಕ್ ಆಗಿದೆ. ನಾನು ಏನಾದ್ರು ಹೊಸದಾಗಿ ಟ್ರೈನ್ ಮಾಡಕ್ಕೆ ಹೋದಾಗ ಜನ ರಿಸಲ್ಟ್ ಕೊಡಲಿಲ್ಲ ಅಂದ್ರೆ ಅವ್ರು ಮತ್ತೆ ಈ ಟ್ರ್ಯಾಕಿಗೆ ಬರ್ತೀನಿ, ಬಟ್ ಈ ಟ್ರ್ಯಾಕ್ ಯಾವತ್ತೂ ಕೈ ಹಿಡಿದಿದೆ ನಮಗೆ. ಸೊ ಇದು ಒಂದು ಸಲ ಪ್ರಕಾರ ಕೈ ಹಿಡಿದಿದೆ. ಬಟ್ ಇಲ್ಲಿ ತುಂಬ ಎಮೋಷನಲಿ ಕನೆಕ್ಟ್ ಆಗಿರ್ಬೋದು ನೀವು ಸಿನಿಮಾ ರಂಗ ಜೊತೆಗೆ ಮತ್ತು ಆಡಿಯನ್ಸ್ ಜೊತೆಗೆ, ನಾರ್ಮಲ್ ಸಿನಿಮಾ ಬಿಟ್ಟು ಎಸ್ಪೆಷಲಿ ಈ ಸಿನಿಮಾ. ಹಾ ಅಂದರೆ ಸ್ವಲ್ಪ ಫೀಲ್ ಜಾಸ್ತಿ ಇದೆ ಅಂದರೆ ಜನ ಆ ಎಮೋಷ್ನಲ್ ಆಗಿದ್ದಾರೆ, ಆ ಕಾಮಿಡಿಗೆ ನಕ್ಕಿದ್ದಾರೆ. ಅಂದ್ರೆ ನಿಮ್ಮ ಮಾತಲ್ಲಿ ಎಮೋಷನಲ್ ಇದೆ ಎಕ್ಸಾಕ್ಟ್ಲಿ, ಆ ಫೀಲ್ ಇದೆ ಅಂದ್ರೆ ನಾನು ಹೇಳ್ಬೇಕು ಇಲ್ಲ ಫೀಲ್ ಆಗ್ತಿದೆ. ನಿನ್ನೆ ನಾನು ಎಮೋಷನಲ್ ಆದೆ, ಯಾಕಂದ್ರೆ ನಿನ್ನೆ ನೋಡಿ ಫಸ್ಟ್ ಶೋಗಳಲ್ವಾ, ಅಲ್ಲಿನ ಆಡಿಯನ್ಸ್ ರಿಸಲ್ಟ್ಗೆ ಅಲ್ಲಿದ್ದಕ್ಕೆ ನಿನ್ನೆ ಎಮೋಷನ್ ಆದೆ. ನಿನ್ನೆ 4 ಶೋಸ್ ರಿಸಲ್ಟ್ಗಳು ನೋಡಿರೋದ್ರಿಂದ ಇವತ್ತು ಆಮೇಲೆ ಇಲ್ಲಿ ಸ್ವಲ್ಪ ರಾಜವಂಶದ ಅಭಿಮಾನಿಗಳಿರೋದ್ರಿಂದ ಇದು ಎಕ್ಸ್ಪೆಕ್ಟೆಡ್ ಇದೆ. ಈ ಇದು ಎಲ್ಲರೂ ವಿನಯ್ ಸರ್ ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ರಿಯಾಕ್ಷನ್ಸ್ ಇದೆ. ಮೊದಲ ಸ್ಟಾರ್ ಈ ಸಿನಿಮಾಕ್ಕೆ ಬಂದು ನಮ್ಮ ಸುನಿ ಅವರು, ಎಕ್ಸಲೆಂಟ್ ರೈಟಿಂಗ್ ಆಮೇಲೆ ಎಕ್ಸಲೆಂಟ್ ಡೈರೆಕ್ಷನ್, ತುಂಬಾ ಖುಷಿ. ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸುನಿ ಅವ್ರಿಗೆ, ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ದಾರೆ, ನನ್ನಂತೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ತುಂಬಾ ಖುಷಿ ಅದಕ್ಕೆ. ಆಮೇಲೆ ಪ್ರೀತಿ ಇದರಲ್ಲಿ ಒಂದು ಸರಳ ಪ್ರೇಮ ಕತೆ, ಪ್ರೀತಿನ ಬರೀ ಒಂದು ಹುಡುಗ ಹುಡುಗಿ ಮಧ್ಯೆ ಇರೋ ಪ್ರೀತಿ ಅಲ್ಲ, ಎಲ್ಲರ ನಡುವೆ ಇರೋ ಪ್ರೀತಿ ಬಗ್ಗೆ ತುಂಬ ತೋರಿಸಿದ್ದಾರೆ. ಒಂದು ಫ್ಯಾಮಿಲಿಯಲ್ಲಿ ಅಪ್ಪನ ಜೊತೆ ಪ್ರೀತಿ ಒಂಥರ ಇರುತ್ತೆ, ಅಮ್ಮನ ಜೊತೆ ಪ್ರೀತಿ ಒಂಥರ ಇದೆ, ಅಜ್ಜಿ ಜೊತೆ ಪ್ರೀತಿ ಒಂಥರ ಇರುತ್ತೆ, ಫ್ರೆಂಡ್ಸ್ ಜೊತೆ ಪ್ರೀತಿ ಒಂಥರ ಇದೆ, ಆಮೇಲೆ ಅವ್ರ ಪಾರ್ಟ್ನರ್ ಜೊತೆ ಪ್ರೀತಿ ಒಂಥರ ಇದೆ. ಅದು ಇದರಲ್ಲಿ ಏನು ಒಂದೇ ತೋರಿಸುತ್ತೆ ಅಂದರೆ ಏನಾಗಬೇಕು ಅದು ಹಾಗೆ ಆಗುತ್ತೆ. ಸೊ ಜಾಸ್ತಿ ಯೋಚನೆ ಮಾಡಿಬಿಡಿ, ಜಾಸ್ತಿ ಟೆನ್ಷನ್ ತೊಗೊಂಡ್ಬಿಡಿ, ಲೈಫ್ ಯಾವಾಗಲೂ ಚೆನ್ನಾಗಿದ್ದೇ ಇರುತ್ತೆ, ಅದ್ರ ಮೇಲೆ ಟ್ರಸ್ಟ್ ಮಾಡಬೇಕು ಅಷ್ಟೇ. ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ. ಅದೇ ನಿನ್ನೆ ರಾತ್ರಿಯಿಂದ ನಿನ್ನೆ ಪೇಯ್ಡ್ ಪ್ರೀಮಿಯರ್ಸ್ ಇತ್ತು, ಅದಕ್ಕೆಲ್ಲ ಪ್ರಚಾರಕ್ಕೆ ಹೋಗಿದ್ವಿ. ಅಲ್ಲಿ ಅವರ ರಿಯಲ್ ಆಡಿಯನ್ಸ್ದು ಏನಾದರೂ ರಿಯಾಕ್ಷನ್ ನೋಡ್ತಿದ್ರೇ ತುಂಬ ಖುಷಿ ಆಗುತ್ತೆ. ಸೊ ಇಷ್ಟು ದಿನ ಶ್ರಮ ತೊಗೊಂಡಿದ್ದಕ್ಕೆಲ್ಲ ಪೇ ಆಫ್ ಆಯಿತು, ತುಂಬ ಖುಷಿ ಆಗ್ತದೆ. ನೆಕ್ಸ್ಟ್ ಈಗ ರಿಲೀಸ್ಗೆ ರೆಡಿ ಇದೆ ಅಂದೊಂದಿತ್ತು ಕಾಲ ಪೆಪ್ಪೆ, ಆಮೇಲೆ ಗ್ರಾಮಾಯಣ ಶೂಟ್ ಮಾಡ್ತಾ ಇದ್ದೀನಿ. ಸೊ ಈ ವರ್ಷ ಸಾಕಷ್ಟು ಸಿನಿಮಾಗಳು ಬರುತ್ತೆ, ಈಗ ಒಂದು ಬ್ರೇಕ್ ತೊಗೊಂಡಿದ್ದೆ 4 ವರ್ಷ. ಸೊ ಈ ವರ್ಷದಿಂದ ಸಾಕಷ್ಟು ಸಿನಿಮಾಗಳು ಬರುತ್ತೆ. ಒಂದು ಸಲ ಪ್ರೇಮ ಕಥೆ ಮೂಲಕ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಾಗುತ್ತೆ. ಬೇರೆ ಅಷ್ಟೇ, ಅದೇ ಈಗ ನೆಕ್ಸ್ಟು ನಿಮ್ಮ ಕೈಯಲ್ಲೇ ಇರೋದು, ನೀವು ಇದನ್ನ ಎಲ್ಲ ಆಡಿಯನ್ಸ್ಗೆ ತಲುಪಿಸಿ, ಎಲ್ಲ ಫ್ಯಾನ್ಸ್ಗೆ ತಲುಪಿಸಿ, ಎಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಆಮೇಲೆ ಏನಂತಾರೆ, ಇದು ರಾಮ್ ಕಾಮ್ ಸಿನಿಮಾ ಅಲ್ಲ, ಒಂದು ಲವ್ ಸ್ಟೋರಿ ಅಂದರೆ ಸಾಕಷ್ಟು ಸಮಾಧಾನ ಕೊಡುತ್ತೆ ಮನಸ್ಸಿಗೆ, ಆಮೇಲೆ ಸಾಕಷ್ಟು ಖುಷಿ ಕೊಡುತ್ತೆ. ಸೊ ಚಿತ್ರಮಂದಿರದಿಂದ ಆಚೆ ಬಂದಾಗ ಒಂದು ಪ್ಲೆಸೆಂಟ್ ಫೀಲಲ್ಲಿ ಹೋಗಬೇಕು. ಬಟ್ ಅದೇ ಇದರಲ್ಲಿ ಮೇನ್ ಅಂದರೆ ಇವತ್ತು ಏನಂದರೆ ತುಂಬ ಮಿಸ್ ಮಾಡ್ಕೊಳ್ತಿರೋದಂದರೆ ನಮ್ಮ ಚಿಕ್ಕಪ್ಪನ, ಅವ್ರು ಇರಬೇಕಾಯ್ತು. ಸೊ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.